गुड मॉर्निंग चिल्ड्रन ईदने तरगति मक्कळु इवत्तु पद्य पाठ एडो सारुतिदे सृष्टि सिद्धय्य पुराणिक बरेदिरुवंतह सृष्टि एन सारता इदे हेगे सारता इदे अंत हेळि एनन्न सारता इदे ई पद्यदल्लि नावु नोडोण सारुतिदे सृष्टि सारता इदे अंदरे हेळ्ता इदे अर्थ आगता इदेया एल्ल कडेयू तिळियपडिसुत्तिदे सारोदु अंद्रे अर्थ आगता इदेयल्ल ನೋಡೋಣ ಮಕ್ಕಳು ಇವತ್ತು ಪದ್ಯಪಾಠ ಏಳು ಸಾರುತ್ತಿದೆ ಸೃಷ್ಟಿ ಸಿದ್ಧಯ್ಯ ಪುರಾಣಿಕ ಈ ಪದ್ಯವನ್ನು ಬರೆದಿರೋಂಥವ್ರು ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳೆನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಅರ್ಥ ಆಯ್ತಾ ಮಕ್ಕಳೇ ಇದನ್ನು ನಾವು ರಾಗವಾಗಿ ಸಹ ಹಾಡಬಹುದು ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು ಅಲ್ವ ಮಕ್ಕಳೇ ಈಗ ಎರಡನೇ ಪದ್ಯವನ್ನು ನೋಡೋಣ ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಕಂಚಿನಲ್ಲಿ ಮಿಂಚಿನಲ್ಲಿ ಮುತ್ತಿನಲ್ಲಿ ಚಿನ್ನದಲ್ಲಿ ಜ್ಯೋತಿಯಲ್ಲಿ ನಯನದಲ್ಲಿ ಉಷೆಯ ಹೊಂಬಣ್ಣದಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಛವಿಯಾಗಿ ನಿಂದು ಛವಿಯಾಗು 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 ಎಂದು ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಸವಿ ಛವಿಯಾಗಿ ನಿಂದು ಕವಿಯಾಗು 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 ಎಂದು ಮಕ್ಕಳ ಈಗ ನಾವು ಈ ಪದ್ಯ ನಾವು ತುಂಬ ಚೆನ್ನಾಗಿ ನೋಡ್ಕೋಬೋದು ಅಂದರೆ ಪದಗಳ ಅರ್ಥವನ್ನು ಮೊದಲು ತಿಳ್ಕೊಬಿಡೋಣ ಪದಗಳ ಅರ್ಥ ತಿಳ್ಕೊಳ್ಳೋದ್ರಿಂದ ನಮಗೆ ಪದ್ಯ ವಿವರಿಸುವಾಗ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಭ್ಯಾಸ ಪದಗಳ ಅರ್ಥ ನೋಡಿ ಮಕ್ಕಳೇ ಉಷೆ ಉಷೆ ಅರುಣೋದಯ ಸೂರ್ಯ ಹುಟ್ಟುವ ಸಮಯವನ್ನು ಉಷೆ ಅಂತ ಕರೀತಾರೆ ಆಗ ಆಕಾಶದಲ್ಲಿ ನೀವು ನೋಡ್ತೀರಾ ಉಷೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನಲ್ಲ ಆ ಪೂರ್ತಿ ಪೂರ್ವ ದಿಕ್ಕು ಕೆಂಪು ಬಣ್ಣದಲ್ಲಿರುತ್ತೆ ಆ ಸಮಯವನ್ನು ಉಷೆ ಅಂತ ಕರೀತಾರೆ ಇದು ಓದೋದಕ್ಕೆ ತುಂಬ ಒಳ್ಳೆಯ ಸಮಯ ಅಂತಲೂ ಸಹ ಹೇಳ್ತಾರೆ ಅರುಣೋದಯ ಕೆನೆ ಮೊಸರು ಕೆನೆ ಸಹಿತವಾದ ಮೊಸರು ಕೆನೆ ಸಹಿತ ಕೆನೆ ಸಹಿತವಾದ ಮೊಸರು ಕೆನೆ ಜ್ಯೋತಿ ಬೆಳಕು ದೀಪ ಸಹಿತ ಕೆನೆ ಸಹಿತ ಅಂತಂದೇನು ರಹಿತ ಅಂದರೆ ಜೊತೆ ಇದ್ದು ಸಹಿತ ಇಲ್ಲದೆ ಕೆನೆ ಇಲ್ಲದೆ ಮೊಸರು ಅರ್ಥ ಆಯ್ತಾ ಕೆನೆ ಮೊಸರು ಕೆನೆ ಸಹಿತವಾದ ಮೊಸರು ರಹಿತ ಇದೆ ಮಕ್ಕಳೇ ಉಷೆ ಅರುಣೋದಯ ಕೆನೆ ಮೊಸರು ಕೆನೆ ಸಹಿತವಾದ ಮೊಸರು ಕೆನೆಯೊಂದಿಗೆ ಅರ್ಥ ಆಗ್ತಾ ಇದೆಯಾ ಕೆನೆ ಮೊಸರು ಕೆನೆಯೊಂದಿಗೆ ಇರುವಂತಹ ಮೊಸರು ಕೆನೆ ಇದೆ ಮೊಸರಿನಲ್ಲಿ ಕೆನೆ ಇರುವಾಗ ಅದು ಟೇಸ್ಟ್ ಜಾಸ್ತಿ ಇರುತ್ತೆ ಅಲ್ವಾ ಅದ ರೀತಿ ಕೆನೆ ಸಹಿತ ಸಹಿತ ಇದೆ ಸಹಿತದ ಅರ್ಥ ಇದೆ ರಹಿತ ಇಲ್ಲ ಅಂತ ಇಲ್ಲಿರೋದು ಕೆನೆ ಸಹಿತ ಮೊಸರಿನಲ್ಲಿ ಕೆನೆ ಇರುವಾಗ ಏನಿರುತ್ತೆ ಅದು ಎಲ್ಲೋ ಎಲ್ಲೋ ಕರಲ್ಲಿ ಹಳದಿ ಬಣ್ಣದ ಬೆಣ್ಣೆಯೂ ಸಹ ಉಂಟಾಗಿರುತ್ತೆ ಕೆನೆ ಇದ್ದಾಗ ಮೊಸರಿನಲ್ಲಿ ಸೊ ಸಹಿತ ಕೆನೆಯಲ್ಲಿ ಏನಿದೆ ಕೆನೆ ಇದೆ ಮೊಸರಿನೊಂದಿಗೆ ಅರ್ಥ ಆಯ್ತಾ ಕೆನೆ ಸಹಿತವಾದ ಮೊಸರು ಕೆನೆ ಮೊಸರು ಜ್ಯೋತಿ ಬೆಳಕು ದೀಪ ನಯನ ಕಣ್ಣು ಅಕ್ಷಿ ನೇತ್ರ ರಸಗಬ್ಬು ರಸಪೂರಿತವಾದ ಕಬ್ಬು ರಸ ಪ್ಲಸ್ ಕಬ್ಬು ರಸ ಪ್ಲಸ್ ಕಬ್ಬು ರಸಗಬ್ಬು ಅರ್ಥ ಆಗ್ತಾ ಇದೆಯಲ್ಲ ಆದೇಶ ಸಂಧಿ ರಸಪೂರಿತವಾದ ಕಬ್ಬು ಸವಿ ರುಚಿ ಸಿಹಿ ಸಾರು ಘೋಷಿಸು ಹೇಳು ಪ್ರಕಟಿಸು ಹೊಂಬಣ್ಣ ಬಂಗಾರದ ಬಣ್ಣ ಕಂದ ಗೆಡ್ಡೆ ಕಂದ ಅಂದ್ರೇನು
ಗೆಡ್ಡೆ. ಛವಿ ಹೊಳಪು ಕಾಂತಿ ಬಣ್ಣ. ತಾರೆ ನಕ್ಷತ್ರ ಭವ್ಯ ಉನ್ನತವಾದ. ರನ್ನ ರತ್ನ ಸೃಷ್ಟಿ ಪ್ರಕೃತಿ ರಚನೆ. ಹಾಲ್ದೆನೆ ಎಳೆ ಕಾಳುಗಳಿರುವ ತೆನೆ. ಮಕ್ಕಳೇ ಇವಾಗ ಪದ್ಯದ ವಿವರಣೆಯನ್ನು ನೋಡೋಣ. ಮೊದಲನೆಯ ಪದ್ಯದಲ್ಲಿ ಕವಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ ಕೆನೆ ಮೊಸರು, ಹಾಲಿನಲ್ಲಿ ಕಂದದಲ್ಲಿ ಜೇನಿನಲ್ಲಿ ರಸಗಬ್ಬು ಬಾಳೆಯಲ್ಲಿ, ಎಳೆ ನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು ಸವಿಯಾಗು 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 ಎಂದು. ಸೊ ಇಲ್ಲಿ ಜನತೆಗೆ ಸಂದೇಶವನ್ನು ನೀಡ್ತಾ ಇದ್ದಾರೆ, ಹಣ್ಣಿನಲ್ಲಿ ಸಿಹಿಯನ್ನು, ಬೆಣ್ಣೆಯಲ್ಲಿ ಕೆನೆ ಮೊಸರಿನಲ್ಲಿ ಹಾಲಿನಲ್ಲಿ, ಮತ್ತು ಕಬ್ಬು ಜೇನು ಅರ್ಥ ಆಯ್ತಾ, ಗೆಡ್ಡೆ ಇದರಲ್ಲೆಲ್ಲದರಲ್ಲೂ ಬಾಳೆ ಎಳೆನೀರು ಹೊಳೆ ನೀರು ಹಾಲ್ದೆನೆ ಇದರಲ್ಲಿ ಕಾಳು ಹಾಲ್ದೆನೆಯ ಕಾಳಲ್ಲಿ ಇದೆಲ್ಲದರಲ್ಲೂ ಸಹ ಸಿಹಿಯನ್ನು ಪಡೆದು ಜೀವನದಲ್ಲಿ ಸಿಹಿಯನ್ನು ತಂದುಕೊಂಡು ಈ ಸೃಷ್ಟಿಯ ಸಿಹಿಯನ್ನು ಸವಿಯುತ್ತಾ ಸಿಹಿಯಾಗಿ ಜೀವನವನ್ನು ಸವಿಮಯ ಮಾಡಿಕೊಳ್ಳಿ, ಸಿಹಿಯಾಗಿಸಿಕೊಳ್ಳಿ ಅಂತ ಈ ಮೊದಲನೆಯ ಪದ್ಯದಲ್ಲಿ ಕವಿ ನಮಗೆ ಸಂದೇಶ ಕೊಡ್ತಾ ಇದ್ದಾರೆ. ಇನ್ನು ಎರಡನೇ ಪದ್ಯದಲ್ಲಿ ನೋಡಿ ಮಕ್ಕಳೇ, ತಾರೆಯಲ್ಲಿ ಚಂದ್ರನಲ್ಲಿ ಸೂರ್ಯನಲ್ಲಿ ರನ್ನದಲ್ಲಿ ಇದೆಲ್ಲ ಏನನ್ನು ಕೊಡುತ್ತೆ, ಬೆಳಕು ಅಲ್ವಾ. ಸೊ ಜೀವನದಲ್ಲಿ ಯಾವುದರಿಂದ ನಮಗೆ ಬೆಳಕು ಸಿಗುತ್ತೆ, ವಿದ್ಯೆ. ಅರ್ಥ ಆಗ್ತಾ ಇದೆಯಲ್ಲ, ವಿದ್ಯೆ ನಮಗೆ ಏನಾಗಿರುತ್ತೆ, ಮಾರ್ಗವನ್ನು ತೋರಿಸುತ್ತೆ, ಜೀವನದಲ್ಲಿ ಬೆಳಕು ಅರಿವನ್ನು ಮೂಡಿಸಿ ದಾರಿಯ ದೀಪವನ್ನಾಗಿ ನಮಗೆ ವಿದ್ಯೆ ಕೆಲಸ ಮಾಡುತ್ತೆ. ಹೇಗೆ ತಾರೆ ಚಂದ್ರ ಸೂರ್ಯ ರನ್ನ ಕಂಚು ಮಿಂಚು ಇದೆಲ್ಲ ಏನು ಮುತ್ತು ಚಿನ್ನ, ಜ್ಯೋತಿ ಅರ್ಥ ಆಯ್ತಾ, ಜ್ಯೋತಿ ಏನಿದು ಬೆಳಕು ಅರ್ಥ ಆಯ್ತಾ, ನಯನದಲ್ಲಿ ಉಷಯ ಹೊಂಬಣ್ಣದಲ್ಲಿ ಇದೆಲ್ಲದರಲ್ಲೂ ಸಹ ಹೇಗೆ ಬೆಳಕು ಇರುತ್ತೋ ಅದೇ ರೀತಿ ಸಾರುತ್ತಿದೆ ಸೃಷ್ಟಿ ಇದು ಛವಿಯಾಗಿ ನಿಂದು ಛವಿಯಾಗು 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 ಎಂದು. ಸೊ ಜೀವನದಲ್ಲಿ ಜ್ಯೋತಿಯನ್ನು ತಂದುಕೊಳ್ಬೇಕು, ಬೆಳಕನ್ನು ತಂದುಕೊಂಡು ಹೇಗೆ ಬಾಳಬೇಕು ಈ ರೀತಿಯಲ್ಲಿ ಪ್ರಸಿದ್ಧರಾಗಿ. ತಾರೆ ಚಂದ್ರ ಸೂರ್ಯ ರನ್ನ ಕಂಚು ಮಿಂಚು ಮುತ್ತು ಚಿನ್ನ ಇವೆಲ್ಲವನ್ನು ಉಷಯ ಹೊಂಬಣ್ಣ ಇವೆಲ್ಲವನ್ನು ಉದಾಹರಣೆ ಕೊಡ್ತಾ ಎರಡನೇ ಪದ್ಯದಲ್ಲಿ ಕವಿ ನೀವೇನಾಗಬೇಕು, ಜೀವನದಲ್ಲಿ ಜ್ಯೋತಿಯನ್ನು ಬೆಳಕನ್ನು ತಂದುಕೊಡಿ ಅಂತ ಹೇಳಿ ಎರಡನೇ ಪದ್ಯದಲ್ಲಿ ಸಂದೇಶವನ್ನು ನೀಡಿದ್ದಾರೆ. ಯಾರು? ಕವಿ ಸಿದ್ದಯ್ಯ ಪುರಾಣಿಕ ಅವರು. ಮಕ್ಕಳಲ್ಲಿ ಮೂರನೇ ಪದ್ಯದಲ್ಲಿ, ಶಬ್ದದಲ್ಲಿ ಸವಿಯಾಗಿ ಅರ್ಥದಲ್ಲಿ ಬೆಳಕಾಗಿ ಬಾಳ ಭವ್ಯತೆಗಿಲ್ಲಿ ಬೆಳಕು ಸವಿ ಸಾಕಾಗಿ ಬಾಳುವೆಯ ಸವಿ ಬೆಳಕ ಬರೆಯುವವ ಬೇಕಾಗಿ ಸಾರುತ್ತಿದೆ ಸೃಷ್ಟಿ ಸವಿ ಛವಿಯಾಗಿ ನಿಂದು ಕವಿಯಾಗು 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 ಎಂದು. ಸೊ ಈ ಜೀವನದ ಎಲ್ಲ ಅನುಭವಗಳನ್ನು ಜ್ಞಾನ ಬೆಳಕು ಅರ್ಥ ಆಗ್ತಾ ಇದೆಯಲ್ಲ, ಮೊದಲನೇದಾಗಿ ಜೀವನದಲ್ಲಿ ಸವಿ ಅರ್ಥ ಆಗ್ತಾ ಇದೆಯಲ್ಲ, ಎರಡನೇದಾಗಿ ಬೆಳಕನ್ನು ಅರ್ಥ ಆಗ್ತಾ ಇದೆಯಲ್ಲ, ಮೂರನೇದಾಗಿ ಕವಿಯಾಗು, ಇವೆಲ್ಲವನ್ನು ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಕವಿಯಾಗು ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಕವಿ ಪರಿಚಯ ಮೊದಲು ನೋಡೋಣ, ಅದಾದಮೇಲೆ ಕವಿ ಪರಿಚಯ ಆಮೇಲೆ ನೋಡೋಣ. ಮೊದಲು ಇವಾಗ ಪುಟ ಸಂಖ್ಯೆ 62 ಕೆಳಗೆ ಹಳದಿ ಬಣ್ಣದಲ್ಲಿ ನೋಡಿ ಕೊಟ್ಟಿದ್ದಾರೆ ಈ ಪದ್ಯದ ಒಂದು ಸಾರಾಂಶ, ಓದ್ತೀನಿ ನೋಡ್ಕೊಳ್ಳಿ. ಸಾರುತ್ತಿದೆ ಸೃಷ್ಟಿ ಪದ್ಯವನ್ನು ಕರುಣಾ ಶ್ರಾವಣ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಕವಿತೆಯಲ್ಲಿ ನಿಸರ್ಗದ ಮೂಲಕ ಕವಿ ಸಂದೇಶವನ್ನು ನೀಡುತ್ತಿದ್ದಾರೆ. ನಿಸರ್ಗ ನಮ್ಮ ಸುತ್ತಮುತ್ತಲ ಪರಿಸರ ಅದೇ ನಿಸರ್ಗ, ಅಂದರೆ ಸೃಷ್ಟಿಯ ಒಂದು ಬೆಟ್ಟ ಗುಡ್ಡ ನೀರು ಎಲ್ಲ ಇವಾಗ ನಾವೇನೇನು ಓದಿದ್ವಿ ಅಲ್ವಾ, ಇವೆಲ್ಲವೂ ಸಹ ಒಂದು ನಿಸರ್ಗದ ಕೊಡುಗೆ, ಪ್ರಕೃತಿಯ ಕೊಡುಗೆ. ಕವಿತೆಯಲ್ಲಿ ನಿಸರ್ಗದ ಮೂಲಕ ಕವಿ ಸಂದೇಶವನ್ನು ನೀಡುತ್ತಿದ್ದಾರೆ. ಮೊದಲ ನುಡಿಯಲ್ಲಿ ಸಿಹಿ ರುಚಿಯನ್ನು ಹೊಂದಿರುವ ವಸ್ತುಗಳ ಮೂಲಕ ಮಾನವ ಸಿಹಿಯಾಗು ಎನ್ನುತ್ತಾರೆ. ಏನು ಇದು ಸಿಹಿಯಾಗುದ್ರ ಅರ್ಥ ಮಕ್ಕಳೇ? ನಾವು ಯಾರದೇನಾದರೂ ಮಾತನಾಡ್ತೀವಿ, ಇನ್ನು ಅವ್ರ ಜೊತೆ ನಮಗೆ ಮಾತಾಡಬೇಕು ಅನ್ನೋ ತರಹ ನಮ್ಮ ಮಾತು ಮೃದುಯಾಗಿರಬೇಕು, ಸಿಹಿ ಇರಬೇಕು, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವು ಥರ ಇರಬಾರ್ದು. ನಾವು ಮಾತಾಡಿದ್ರೆ
ಅವ್ರಿಗೆ ಒಂದು ಸಂತೋಷ ಆಗಬೇಕು, ಅದು ಸಿಹಿಯಾಗು. ಅರ್ಥ ಆಗ್ತಾ ಇದೆಯಲ್ಲ, ಇದು ಸಿಹಿಯಾಗು. ಆ ರೀತಿ ಆ ಎಲ್ಲ ವಸ್ತುಗಳು ಇವಾಗ ನಾವೇನೇನು ಓದಿದ್ವಿ ಅವೆಲ್ಲ ನಮಗೆ ರುಚಿ ಕೊಡುತ್ತಲ್ವಾ, ಅದೇ ರೀತಿ ನಮ್ಮ ಮಾತು ಸಹ ಇನ್ನೊಬ್ಬರಿಗೆ ಸುಖವನ್ನು ಕೊಡುವಂತೆ ಸಿಹಿಯಾಗಿ ಇರಬೇಕು ನುಡಿ ಅಂತ ಹೇಳಿ ಅದರ ಅರ್ಥ ಮಕ್ಕಳೇ. ಎರಡನೆಯ ನುಡಿಯಲ್ಲಿ ಬೆಳಕನ್ನು ಕೊಡುವ ವಸ್ತುಗಳ ಉದಾಹರಣೆ ನೀಡುತ್ತಾರೆ. ಅಲ್ವಾ ಮಕ್ಕಳೇ, ಸೂರ್ಯ ಇಲ್ಲಾಂದರೆ ನಮಗೆ ಬಿಸಿಲಿಲ್ಲ ಅಲ್ವಾ, ಬೆಳಕಿಲ್ಲ ಏನೋ ಒಂದು ಕಳೆದುಕೊಂಡ ಹಾಗೆ. ಸೂರ್ಯ ಹುಟ್ಟಿದ್ರೆ ಒಂದು ನಮಗೆ ಏನೋ ಒಂದು ಶಕ್ತಿ ಚೇತನ ಬಂದಾಗಲ್ವಾ, ಹಾಗೆ ತಾರೆ ಚಂದ್ರ ಸೂರ್ಯ ಜ್ಯೋತಿ ಇವೆಲ್ಲ ನಮಗೆ ಕೊಟ್ಟಿದ್ದಾರಲ್ವಾ ಉದಾಹರಣೆ. ಸೊ ಅದರಂತೆ ಮಾನವ ನಿನ್ನಲ್ಲಿ ಜ್ಞಾನದ ಬೆಳಕನ್ನು ಹೆಚ್ಚಿಸಿಕೊ. ಏನು ಮಾಡಬೇಕಾದ್ರಲ್ಲಿ ಜ್ಞಾನದ ಬೆಳಕು, ಅದು ಹೇಗೆ ಬೆಳಕನ್ನು ಕೊಡುತ್ತೋ ಆ ರೀತಿ ನಿನ್ನ ಜ್ಞಾನವನ್ನು ನೀನು ಹೆಚ್ಚಿಸ್ಕೊಂಡು ನಿನ್ನ ಜ್ಞಾನದ ಬೆಳಕನ್ನು ಹೆಚ್ಚಿಸ್ಕೋ ಅಂತ ಹೇಳಿ ಕವಿ ಹೇಳಿದ್ದಾರೆ. ಕೊನೆಯ ಪದ್ಯ, ಕೊನೆಯ ನುಡಿಯಲ್ಲಿ ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣವಾಗಿ ಬರೆಯುವ ಕವಿಯಾಗು ಎಂದು ಆಶಿಸುತ್ತಾರೆ ಮಕ್ಕಳ. ಇವಾಗ ನಾವು ಕೃತಿಕಾರರ ಪರಿಚಯವನ್ನು ನೋಡೋಣ. ಕವಿ ಸಿದ್ದಯ್ಯ ಪುರಾಣಿಕ ಅವರು 1918 ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರದಲ್ಲಿ ಜನಿಸಿದರು. ಇವರು ಕಾವ್ಯಾನಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು. ಸೊ ಇವರ ಕಾವ್ಯನಾಮ ಏನು? ಕಾವ್ಯಾನಂದ. ಅರ್ಥ ಆಯ್ತಾ ಮಕ್ಕಳೇ? IAS ಅಧಿಕಾರಿಯಾಗಿ ಕರ್ನಾಟಕದಾದ್ಯಂತ ಕೆಲಸ ಮಾಡಿದ್ದಾರೆ. ಸೊ ಇವರು IAS ಅಧಿಕಾರಿ ಸಹ ಆಗಿದ್ದರು. ಇವರು ಕಾವ್ಯ, ನಾಟಕ, ಪ್ರಬಂಧ, ಜೀವನ ಚರಿತ್ರೆ ಮತ್ತು ವಚನಗಳನ್ನು ರಚಿಸಿದ್ದಾರೆ. ಇವರ ಶರಣ ಚರಿತಾಮೃತ ಕೃತಿಯು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ. ಜಲಪಾತ, ಕರುಣಾಶ್ರವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋಧ್ಯಾನ ಮುಂತಾದವು ಇವರ ಕವನ ಸಂಕಲನಗಳು. ಇವರಿಗೆ ಭಿಲ್ವಾರ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಲಭಿಸಿವೆ. ಇವರು 1994 ಮರಣ ಹೊಂದಿದರು. ಮಕ್ಕಳೇ, ಈ ಪದ್ಯವನ್ನು ನೀವು ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀತೀರಾ? ಚೆನ್ನಾಗಿ ಇದನ್ನು ಬಾಯ್ಪಾಠ ಮಾಡಬೇಕು ಮಕ್ಕಳೇ. ಬಾಯ್ಪಾಠ ಮಾಡಿ ನಿಮ್ಮ ಪುಸ್ತಕದಲ್ಲಿ, ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರೀತೀರಾ ಪದ್ಯ. ಅದಾದಮೇಲೆ ಕವಿ ಕೃತಿ ಪರಿಚಯನೂ ಸಹ ಬರೀರಿ. ಇದು ಏನಿದು ಭಾವಾರ್ಥ ಇದೆಯಲ್ಲ, ಇದು ಸಹ ಬರೆದು ಅಭ್ಯಾಸ ಪದಗಳ ಅರ್ಥವನ್ನು ಸಹ ನೀವು ನಿಮ್ಮ ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಬರಿಬೇಕು ಮಕ್ಕಳೇ. ಮಕ್ಕಳೇ, ಈಗ ನಾವು ಪುಟ ಸಂಖ್ಯೆ 64 ಅಭ್ಯಾಸವನ್ನು ಕೊಟ್ಟಿದ್ದಾರೆ ನೋಡೋಣ. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಇಲ್ಲಿ ಅದಕ್ಕಿಂತ ಮುಂಚೆ ನಿಮಗೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂಥೇಳಿ ಕೊಟ್ಟಿದ್ದಾರೆ. ನೀವು ಇಲ್ಲೂ ಸಹ ಪೆನ್ಸಲಲ್ಲಿ ಬರೀತೀರಾ, ಪ್ಲಸ್ ಇದನ್ನು ನೀವು ಬೈಹಾಟ್ ಮಾಡ್ತೀರಾ. ಕಂಠಪಾಠ ಅಂದರೆ ಬೈಹಾಟ್ ಮಾಡೋದು ಮಕ್ಕಳೇ. ಸವಿ ಇರುವುದು ಇವುಗಳಲ್ಲಿ - 4 ಉತ್ತರವನ್ನು ಕೊಟ್ಟಿದ್ದಾರೆ. ಯಾವುದರಲ್ಲಿ ಸವಿ ಇರುತ್ತೆ? ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. ಮೊದಲನೇ ಉತ್ತರ ಸರಿ ಹೋಗುತ್ತೆ. ಎಳೆನೀರು ಹೊಳೆ ನೀರು ಹಾಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ - ನಿಂದು. ಹೇಗೆ? ಸವಿಯಾಗಿ ನಿಂದು. ಎರಡನೇದು ಉತ್ತರ ಅದರಲ್ಲಿ 4. ಅರ್ಥ ಆಯ್ತಾ? ಮೂರನೇ ಪ್ರಶ್ನೆ, ಛವಿ ಇರುವುದು ಇವುಗಳಲ್ಲಿ. ಛವಿ ಇರುವುದು ಇವುಗಳಲ್ಲಿ - ಯಾವುದದು? ತಾರೆಯಲ್ಲಿ ಚಂದ್ರನಲ್ಲಿ. ಯಾವುದರಲ್ಲಿ? ತಾರೆಯಲ್ಲಿ ಚಂದ್ರನಲ್ಲಿ. ಎರಡನೇ ಪ್ರಶ್ನೆ ಉತ್ತರ. 4 ಪ್ರಶ್ನೆ, ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ - ಇರಬೇಕೆಂದು ಕವಿ ಹೇಳುವರು. ಯಾವುದು? ಬೆಳಕಾಗಿ. 4 ಉತ್ತರ, ಅರ್ಥ ಬೆಳಕಾಗಿ ಇರಬೇಕೆಂದು ಕವಿ ಹೇಳುವನು. 5, ಬಾಳುವೆಯ ಸವಿ ಬೆಳಕ - ಬೇಕಾಗಿದೆ ಬರೆಯುವವ. 4 ಉತ್ತರ ಮಕ್ಕಳೇ. ಇನ್ನು ನೀವು ಬೇರೆ ಅಭ್ಯಾಸವನ್ನು ಪದ್ಯದಲ್ಲಿ ನೋಡ್ತಾ ಏನು ಮಾಡ್ತೀರಾ ನೋಡಿ. ಇಲ್ಲಿ ಪುಟ ಸಂಖ್ಯೆ 65 ಸಾರುತ್ತಿದೆ ಸೃಷ್ಟಿ ಕವಿತೆಯಲ್ಲಿ ಬಳಕೆಯಾಗಿರುವ ಪ್ರಾಸ ಪದಗಳನ್ನು ಹುಡುಕಿ ಬರೆಯಿರಿ. ರೈಮಿಂಗ್ ವರ್ಡ್ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ, ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. ಅರ್ಥ ಆಯ್ತಾ? ಎಳೆನೀರು, ಹೊಳೆ ನೀರು. ಅರ್ಥ ಆಗ್ತಾ ಇದೆಯಲ್ಲ? ಸವಿ, ಛವಿ, ಕಂಚು, ಮಿಂಚು. ಆ ರೀತಿ ನೀವು ಇಲ್ಲಿ ಕೂಡಿಸಿ ಬರೆಯೋದು, ಬಿಡಿಸಿ ಕೂಡಿಸಿರೋದನ್ನು ಬಿಡಿಸಿ ಬರೆಯೋದು ತೋರಿಸಿದರೆ
ಇವೆಲ್ಲ ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ.